ಕೋಟಿ ಕೋಟಿ ಲೂಟಿ ಹೊಡೆದ ಬ್ಯಾಂಕ್ ಜವಾನ ಎಸ್ಕೇಪ್ ಆಗಿದ್ದಾನೆ. ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ಜವಾನ ಪ್ರವೀಣ್ ಪರಾರಿ ಆಗಿರುವಂತದ್ದು ಕಳೆದ ಜುಲೈ 15 ರಿಂದ ನಾಪತ್ತೆ ಆಗಿದ್ದಾನೆ ಪ್ರವೀಣ್ ಪತ್ರಿ. ಇವತ್ತು 22ನೇ ತಾರೀಕು, ಒಂದು ವಾರದಿಂದ ನಾಪತ್ತೆ ಆಗಿದ್ದಾನೆ ಜವಾನ ಪ್ರವೀಣ್ ಪತ್ರಿ. ಸೇರಿ 23 ಜನರ ಮೇಲೆ ಪ್ರಕರಣವನ್ನು ದಾಖಲಿಸಲಾಗಿದೆ. ಡಿಸಿಸಿ ಬ್ಯಾಂಕ್ ನಲ್ಲಿ ಲೂಟಿಯನ್ನ ಮಾಡಿದ್ದು 12 ಕೋಟಿ 27 ಲಕ್ಷ ಹಣ. ನ್ಯೂಸ್ ಏಜೆನ್ಗೆ ಡಿಸಿಸಿ ಬ್ಯಾಂಕ್ ಎಂಡಿ ಆರ್ ಲೋಕೇಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿ ಇರಲಿಲ್ಲ. ಈ ಹಿಂದೆನೂ ಕೂಡ ಈ ಸುದ್ದಿಯನ್ನ ಬಿತ್ತರಿಸಿದಂತ ಸಂದರ್ಭದಲ್ಲಿ ಎಷ್ಟೋಗಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿನೇ ಇರಲಿಲ್ಲ ಅವರುಗಳಿಗೆ. ಅದರ ಜೊತೆಗೆ ಎಷ್ಟೊಷ್ಟಿಂದ ಈ ರೀತಿಯಾಗಿ ದುಡ್ಡನ್ನು ಹೊಡ್ಕೊಂಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಈಗ ಗೊತ್ತಾಗ್ತಾ ಇದೆ. ಅದು ಮ್ಯಾನೇಜರ್ ಕ್ಲರ್ಕ್ಗಳ ಐಡಿ ಹ್ಯಾಕನ್ನು ಮಾಡಿ ಲೂಟಿಯನ್ನೇ ಮಾಡ್ತಾ ಇದ್ದ. ಡೆಪಾಸಿಟ್ ಮೇಲಿದ್ದಂತೆ ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು. ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿ ಆಗಿ. ಬಡ್ಡಿ ಹಣ ಲೂಟಿ ಮಾಡಿರುವಂತ ಪ್ರವೀಣ್ 40 ಖಾತೆಗಳಿಗೆ ವರ್ಗಾವಣೆಯನ್ನು ಮಾಡಿಸಿಕೊಂಡು ಮಹಾವಂಚನೆಯನ್ನು ಮಾಡಲಾಗಿದೆ. ಅಮೀನಗಡ ಶಾಖೆಯಲ್ಲಿ 10.23 ಕೋಟಿ ಲೂಟಿ ಮಾಡಲಾಗಿದೆ. ಕಮತಗಿ ಶಾಖೆಯಲ್ಲಿ 1.80 ಕೋಟಿ ವಂಚನೆಯನ್ನು ಮಾಡಲಾಗಿರುವಂತದ್ದು. ಗುಡೂರು ಶಾಖೆಯಲ್ಲಿ 23 ಲಕ್ಷ ಇಲ್ಲಿ ಹಣವನ್ನು ಲಪಟಾಯಿಸಲಾಗಿದೆ. ಪ್ರವೀಣ್ A1 ಆರೋಪಿಯಾಗಿದ್ದಾನೆ. 2015 ರಿಂದ 2022ರವರೆಗೆ ಜವಾನನಾಗಿ ಕೆಲಸವನ್ನ ಮಾಡಿರುವಂತ ಪ್ರವೀಣ್ ಪತ್ರಿ ಒಟ್ಟು 12.27 ಕೋಟಿ ಲೂಟಿ ಮಾಡಿದ್ದಾನೆ ಅನ್ನುವಂತ ಆರೋಪ ಈತನ ಮೇಲೆ ಬಂದಿರುವಂತದ್ದು. ಬಾಗಲಕೋಟೆ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ 6 ಜನ ಮ್ಯಾನೇಜರ್, 13 ಜನ ಕ್ಲರ್ಕ್, ಒಬ್ಬ ಅಕೌಂಟೆಂಟ್, ಒಬ್ಬ ಮೇಲ್ವಿಚಾರಕ, ಒಬ್ಬ ಜೂನಿಯರ್ ಮ್ಯಾನೇಜರ್ ಸೇರಿದಂತೆ 23 ಜನರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಸೀರಿಯಲ್, ಸಿನಿಮಾ ನಿರ್ಮಾಣ, ಆಲ್ಬಮ್ ಸಾಂಗು ಅಂತೆಲ್ಲ ಶೋಕಿಗಾಗಿ ಹಣವನ್ನ ಲಪಟಾಯಿಸಿಕೊಂಡು ಈತ ಆರಾಮಾಗಿ ಬಿಂದಾಸ್ ಜೀವನವನ್ನ ಮಾಡಿಕೊಂಡಿದ್ದ. ಆ ಸಂದರ್ಭದಲ್ಲೇ ಸಾಕಷ್ಟು ಜನಗೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇತ್ತು. ಆದರೆ ಈತನ ಜೊತೆ ಸಾಕಷ್ಟು ಜನ ಸೇರ್ಕೊಂಡು ಲೂಟಿಯನ್ನು ಮಾಡ್ತಾ ಇದ್ದ.